ಸ್ನೇಹಿತರೆ, ಈಗ ಈ ಮುದ್ರೆ ಏನಂದ್ರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಭಾಗವಾಗಿ ನಾವು ತಿಳ್ಕೊಳ್ಳುವಂಥ ಮುದ್ರೆ ಏನಂದ್ರೆ, ಸುವಚ ಕೋಶ ಮುದ್ರ ಇಲ್ಲಾಂದ್ರೆ ಬ್ರಾಂಕಿಯಲ್ ಮುದ್ರ ಅಂತ ಹೇಳ್ತೀವಿ ನಾವು. ಸುವಚ ಕೋಶ ಮುದ್ರ ಇಲ್ಲ ಬ್ರಾಂಕಿಯಲ್ ಮುದ್ರ. ಈ ಮುದ್ರ ಮಾಡೋದು ಹೇಗೆ ಅಂತ ಫಸ್ಟ್ ತಿಳ್ಕೊಂಡು, ಆಮೇಲೆ ಈ ಮುದ್ರದ ಸಮಯ ಎಷ್ಟು ಮತ್ತು ಮುದ್ರದ ಫಲಿತಗಳೇನು ಅದು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ನೋಡಿ, ಈ ಮುದ್ರ ಮಾಡೋ ವಿಧಾನ ಹೀಗೆ. ಸ್ಟ್ರೈಟ್ ಆಗಿ ಕೂತ್ಕೋಬೇಕು ಚೇರಲ್ಲಿ, ಸೋಫಾದಲ್ಲಿ. ಆಮೇಲೆ ಮೂರು ದೀರ್ಘವಾದ ಉಸಿರಾಟ ತಗೊಂಡು, ಶ್ವಾಸದ ಮೇಲೆ ಗಮನ ಇಟ್ಕೊಂಡು ಈ ಮುದ್ರವನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಮುದ್ರ ಹೇಗೆ ಮಾಡ್ಕೋಬೇಕು ನಮ್ಮ ಎರಡು ಕೈಯಲ್ಲಿ ಅಂತಂದ್ರೆ, ನೋಡಿ, ಮೊದಲನೇದಾಗಿ ಈ ಕಿರುಬೆರಲು ಇಲ್ಲಿ ಟಚ್ ಮಾಡಬೇಕು. ನೋಡ್ಕೊಳ್ಳಿ, ಕಿರುಬೆರಲು ಟಚ್ ಮಾಡಬೇಕು, ಹೆಬ್ಬೆರಲು ಬುಡಮೆದಲ್ಲಿ ಸ್ವಲ್ಪ ಟೈಟ್ ಆಗಿರ್ತದೆ. ಆಮೇಲೆ ಈ ಉಂಗುರ ಬೆರಲು ಇದಕ್ಕೆ ಮಧ್ಯದಲ್ಲಿ ಟಚ್ ಮಾಡಬೇಕು, ಅಂದರೆ ಈ ಹೆಬ್ಬೆರಲಿಗೆ ಮಧ್ಯದಲ್ಲಿ ಗೀತ ಇದೆಲ್ಲ ಈ ಲೈನ್ ಟಚ್ ಮಾಡಬೇಕು. ಆಮೇಲೆ ಈ ಮಧ್ಯ ಬೆರಲು ಕೊನೆ ಭಾಗ ಟಚ್ ಮಾಡಬೇಕು, ಇದನ್ನು ಸ್ಟ್ರೈಟ್ ಆಗಿ ಇಟ್ಕೋಬೇಕು. ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಈ ರೀತಿಯಲ್ಲಿ ಈ ರೀತಿಯಲ್ಲಿ ಇದು ಮುದ್ರ. ಸ್ವಲ್ಪ ಇದು ಟಫ್ ಇರುತ್ತೆ, ಅಂದರೆ ಸ್ವಲ್ಪ ಕಷ್ಟ ಇರುತ್ತೆ, ನಿಧಾನವಾಗಿ ಮಾಡ್ಕೋಬೇಕಾಗತ್ತೆ. ಓಕೆ, ಮತ್ತೆ ನೋಡ್ಕೊಳ್ಳಿ, ಕಿರುಬೆರಲು ಈ ಬುಡ್ಮೆದಲ್ಲಿ ಅಂದರೆ ಹೆಬ್ಬೆರಲು ಬುಡ್ಮೆದಲ್ಲಿ ಟಚ್ ಮಾಡಬೇಕು, ಇಟ್ಕೊಳ್ಳಿ. ಆಮೇಲೆ ಈ ಉಂಗುರ ಬೆರಲು ಈ ಹೆಬ್ಬೆರಲು ಮಧ್ಯಗೀತದಲ್ಲಿ ಅಲ್ಲಿ ಟಚ್ ಮಾಡಬೇಕು, ಅಲ್ಲೊಂದು ಪಾಯಿಂಟ್ ಇದೆ. ಆಮೇಲೆ ಮಧ್ಯ ಬೆರಲು ನೋಡ್ಕೊಳ್ಳಿ, ಹೆಬ್ಬೆರಲು ಕೊನೆ ಎರಡು ಟಚ್ ಮಾಡಬೇಕು, ಇದು ಸ್ಟ್ರೈಟ್ ಆಗಿ ಇಟ್ಕೋಬೇಕು. ಹೀಗೆ ಇಟ್ಕೋಬೇಕು, ಹೀಗೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ, ಎರಡನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಈ ರೀತಿಯಲ್ಲಿ. ಈ ರೀತಿಯಲ್ಲಿ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇದು ಬ್ರಾಂಕಿಯಲ್ ಮುದ್ರ. ಇದು ಸಮಯ ಬಂದು ಸ್ನೇಹಿತರೆ 20 ರಿಂದ 30 ನಿಮಿಷ ಮಾಡ್ಕೊಳ್ಳಿ. ಅತ್ಯುತ್ತಮ ಫಲಿತಗಳು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸರಿ ಮಾಡ್ಬೋದು. ಮೂರು ಬಡಿ ಮಾಡಿದ್ರೆ ಒಂದೊಂದು ಸರಿ 20 ನಿಮಿಷದಿಂದ ಕನಿಷ್ಠ ಪಕ್ಷ 20 ನಿಮಿಷ 30 ನಿಮಿಷವರೆಗೂ ಮಾಡ್ಬೋದು. ಈ ಮುದ್ರದ ಫಲಿತಗಳು ಏನಿರುತ್ತೆ ಅಂದರೆ, ಖಂಡಿತವಾಗಿ ನಿಮ್ಮ ಶ್ವಾಸಕೋಶಗಳು ಬಲವಾಗಿ ತಯಾರಾಗುತ್ತೆ. ಯಾವುದೇ ಬ್ರೀತಿಂಗ್ ಪ್ರಾಬ್ಲಮ್ಸ್, ಅರ್ಥ ಮಾಡ್ಕೊಳ್ಳಿ, ಬ್ರೀತಿಂಗ್ ಪ್ರಾಬ್ಲಮ್ಸು ಶ್ವಾಸಕೋಶಗಳು ಅದನ್ನು ಬಲಪಡಿಸ್ತದೆ, ಮತ್ತು ಅದನ್ನು ಆರೋಗ್ಯ ಹೆಚ್ಚು ಮಾಡುತ್ತೆ, ಅದನ್ನು ಆರೋಗ್ಯನೂ ಸುಧಾರಿಸ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾರಿಗಾದರೂ ಈ ಮಲಬದ್ಧತೆ ಇದೆ ಅಂದರೆ, ಮಲಬದ್ಧತೆ ನಾವು ಇದಕ್ಕೆ ಮುಂಚೆನೇ ತಿಳ್ಕೊಂಡಿದ್ವಿ, ಮಲಬದ್ಧತೆ ಕಾಪಾಡೋದಕ್ಕೆ ಈಗಾಗಲೇ ಅಪಾನ ವಾಯುಮುದ್ರ ಮಾಡ್ಬೋದು ತಿಳ್ಕೊಂಡಿದ್ವಿ. ಆಮೇಲೆ ಮುಷ್ಟಿ ಮುದ್ರ ಮಾಡ್ಬೋದು ಕಾನ್ಸ್ಟಿಪೇಷನ್ನು ಹೋಗಲಾಡ್ಸೋಕ್ಕೆ. ಆ ಜೊತೆಗೆ ಈ ಬ್ರಾಂಕಿಯಲ್ ಮುದ್ರನು ಆ ಕೆಲಸ ಮಾಡುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾರಾದರೂ ಅದು ಒಂಥರ ನಿರಂತರ ಕೆಮ್ಮು ಬರ್ತಾ ಇರ್ತದೆ ನೋಡಿ, ಕಂಟಿನ್ಯೂಸ್ ಕಾಫಿಂಗ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೂ ಈ ಮುದ್ರ ಅದನ್ನು ಖಂಡಿತ ಅದು ನಿವಾರಣೆ ಮಾಡುತ್ತೆ. ಅಂದರೆ ಸೊ ನಿರಂತರವಾಗಿ ಕೆಮ್ಮು ಬರ್ತಾ ಇರ್ತದೆ, ಹೆಚ್ಚಾಗಿ ಕೆಮ್ಮು ಬರ್ತಾ ಇರ್ತದೆ ನೋಡಿ, ಅವ್ರಿಗೆಲ್ಲ ಇದು ಅದ್ಭುತವಾದ ಮುದ್ರ, ದಯವಿಟ್ಟು ಪಾಲನೆ ಮಾಡಿ. ಆಮೇಲೆ ಇದು ಆಸ್ಮಾ, ಬ್ರಾಂಕೈಟಿಸು, ಈ ಅಲರ್ಜೀಸು ಮತ್ತು ಶ್ವಾಸಕೋಶಗಳ ಸಂಬಂಧಿತ ಯಾವುದೇ ಒಂಥರ ರೋಗಗಳು, ಹೇಳಬೇಕಂದ್ರೆ ಅಲರ್ಜೀಸ್ ಅಂದರೆ ಈ ಪೊಲ್ಯೂಷನಿಂದ ಅಲರ್ಜೀಸ್ ಬರ್ತಾ ಇರ್ತದೆ, ಆಚೆ ಕಡೆ ಮಾಲಿನ್ಯ ಹೆಚ್ಚಿದೆ ಅಲ್ಲ ವಾತಾವರಣದಲ್ಲಿ, ಅದರಿಂದ ಬರುವಂಥ ಯಾವುದೇ ಮಾಲಿನ್ಯಗಳಿದ್ರೆ ಅವೆಲ್ಲನೂ ಹೋಗಲಾಡಿಸುವಂಥ ಅದ್ಭುತವಾದ ಮುದ್ರೆ ಎಷ್ಟಿದ್ರೆ. ಇವೆಲ್ಲ ಇದೆಲ್ಲ ವ್ಯಾಧಿಗಳಿಗೂ ಪರಿಷ್ಕಾರ ಇದು. ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಯಾವುದೇ ಆಸ್ಮಾ ಇರಲಿ, ಬ್ರಾಂಕೈಟಿಸ್ ಇರಲಿ, ಶ್ವಾಸಕೋಶಗಳ ಸಂಬಂಧಿತ ವ್ಯಾಧಿಗಳಿರಲಿ, ಅಲರ್ಜೀಸ್ ಆಗಲಿ, ಪ್ರತಿಯೊಂದನ್ನು ಪರಿಹಾರ ಮಾಡುತ್ತೆ ಇದು ಅದ್ಭುತವಾದ ಮುದ್ರ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಯಾರಾದರೂ ಈ ಶ್ವಾಸಕೋಶ ವ್ಯಾಧಿಗಳು ಈಗಾಗಲೇ ಅನುಭವಿಸ್ತಾ ಇದ್ದರೆ, ಅವರಿಗೆ ಹೇಳಬೇಕಂದ್ರೆ ಈ ಶ್ವಾಸ ಸರಿಯಾಗಿ ಹೋಗಲ್ಲ, ಶ್ವಾಸ ಅನ್ನೋದು ಸರಿಯಾಗಿ ಆಡಲ್ಲ, ಅದು ಒಂಥರ ತುಂಬ ಕಮ್ಮಿ ಶ್ವಾಸ ತಗೊತಾ ಇರ್ತಾರೆ. ಆ ರೀತಿಯಲ್ಲಿ ಒಂಥರ ಅವ್ರ ಒಳಗಡೆ ಏನಿರ್ತದೆ ಅಂದರೆ ಒಂದು ಭಾವನೆ, ಒಂದು ಲೋನ್ಲಿನೆಸ್ ಬಂದುಬಿಡ್ತದೆ ಸ್ನೇಹಿತರೆ. ಲೋನ್ಲಿನೆಸ್ ಅಂದರೆ ಒಂಟರಿ ಫೀಲಿಂಗ್ ಬರುತ್ತೆ ಅವರಿಗೆ ಅಲ್ವಾ. ಇಂಥ ಮುದ್ರೆ ಮಾಡುವಾಗ ಅವರಲ್ಲಿರುವಂಥ ಎಮೋಷನ್ಸು, ಆ ಭಾವಗಳು, ಆ ಹೇಳಬೇಕಂದ್ರೆ ಅವ್ರ ಉದ್ರೇಕಗಳಾಗ್ಬೋದು, ಆ ಭಾವನಾ ವಿಷಯಗಳಾಗ್ಬೋದು, ಖಂಡಿತವಾಗಿ ಪರಿವರ್ತನೆ ಆಗುತ್ತೆ. ಸೊ ಆ ಎಮೋಷನ್ಸಿಂದ ಅವ್ರು ಆಚೆ ಕಡೆ ಬರುವಂಥ ಅವಕಾಶ ಇದೆ. ಇಲ್ಲಾಂದರೆ ಹೆಚ್ಚು ಈ ಉಸಿರಾಟ ಸಮಸ್ಯೆ ಇರುವಂಥವ್ರಿಗೆ
ಒಂಥರ ಲೋನ್ಲಿನೆಸ್ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದ್ರೆ ಬ್ರೀತಿಂಗ್ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ, ಉಸಿರಾಟ ಆಗೋದೇ ಕಷ್ಟ ಇರ್ತದೆ ಅಂತ ಅವ್ರಿಗೆ ಈ ಮುದ್ರಾ ಸ್ವಲ್ಪ ಅವರು ಮನಸ್ಸಲ್ಲಿ ಆ ಬದಲಾವಣೆ ತಂದು ಕೊಡ್ತದೆ ಅಂತ ಹೇಳ್ತಾ ಇದು ಅದ್ಭುತವಾದ ಮುದ್ರೆ ಸ್ನೇಹಿತರೆ. ಆಮೇಲೆ ಈ ಬ್ರಾಂಕೈಟಿಸ್ ಬಂದಿರೋರಿಗೆ, ಬ್ರಾಂಕೈಟಿಸ್ ಅಂತ ಡಾಕ್ಟರ್ಸ್ ಗಳು ಹೇಳ್ತಾ ಇರ್ತಾರೆ, ನಿಮ್ಮ ಶ್ವಾಸಕೋಶಗಳ ಸಮಸ್ಯೆ ಏನಿದೆಯೋ ಬ್ರಾಂಕೈಟಿಸ್ ಅಂತ ಸಮಸ್ಯೆ, ಅದು ಬಂದಿರುವಾಗ ಏನಾಗುತ್ತೆ ಹೆಚ್ಚು ಫ್ಲಮ್ ಅನ್ನೋದು ಸೇರ್ಕೊತಾ ಇರ್ತದೆ ಒಳಗಡೆ. ಆ ಫ್ಲಮ್ ಅನ್ನು ರಿಲೀವ್ ಮಾಡೋದು, ಆ ಫ್ಲಮ್ ಅನ್ನು ತೆಗೆದುಹಾಕಕ್ಕೆ ಮತ್ತೆ ಅವರಲ್ಲಿರುವಂತ ಈಗಾಗಲೇ ಅವ್ರಿಗೆ ಆಗಿರುವಂತ ಕೆಮ್ಮು ಮತ್ತೆ ಶೀತ ಈ ಎರಡು ಕಡಿಮೆ ಮಾಡುವಂತ ಅವಕಾಶ ಈ ಮುದ್ರಕ್ಕಿದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ದೇಹದಲ್ಲಿ ಇದು ಉಷ್ಣತವನ್ನು ಉತ್ಪನ್ನ ಮಾಡುತ್ತೆ. ಹೇಳ್ಬೇಕಂದ್ರೆ ನಿಮ್ಮ ದೇಹವನ್ನು ಯಾವುದೇ ರೀತಿಯಲ್ಲಿ ನಿಮಗೆ ಚಳಿ ಆಗ್ತಾ ಇದ್ರೆ, ಹೆಚ್ಚು ಕೋಲ್ಡ್ ಆಗಿದ್ರೆ, ನಿಮ್ಮ ದೇಹದಲ್ಲಿ ಉಷ್ಣತ ಇಲ್ಲಿದ್ರೆ, ಉಷ್ಣತ ಪೂರ್ತಿ ಕಡಿಮೆ ಆದರೆ ಆ ಉಷ್ಣತನ ಹೆಚ್ಚು ಮಾಡುವಂಥ ಅವಕಾಶ ಈ ಮುದ್ರಕ್ಕಿದೆ. ನಿಮಗೆ ಯಾವುದೇ ಚಳಿ ಆಗ್ತಾ ಇದ್ರೆ ಆ ಚಳಿಯಿಂದನೂ ಕಾಪಾಡುತ್ತೆ, ಆ ಚಳಿಯನ್ನು ತೆಗೆದಾಗ್ತದೆ ಅಂತ ಅದ್ಭುತವಾದ ಮುದ್ರೆ ಸ್ನೇಹಿತರೆ. ಆಮೇಲೆ ನಿಮಗೆ ಈ ಬ್ರಾಂಕೈಟಿಸ್ಯಿಂದ ಆಗಿರುವಂಥ ತೊಂದರೆಗಳು ಯಾವುದೇ ಇರಲಿ, ಅದನ್ನೆಲ್ಲ ನೀಟಾಗಿ ಪರಿಹಾರ ಮಾಡುತ್ತೆ. ಆಮೇಲೆ ಈ ಬ್ರೆತ್ ನಮ್ಮ ಶ್ವಾಸಕ್ಕೆ ಸಂಬಂಧಿತ ಶ್ವಾಸವನ್ನು ಸುಧಾರ ಮಾಡುತ್ತೆ, ಶ್ವಾಸವನ್ನು ಸಮತೋಲನಗೊಳಿಸೋದು, ಶ್ವಾಸವನ್ನು ಸರಿಯಾದ ರೀತಿಯಲ್ಲಿ ಆಗುವಂಥ ಅವಕಾಶ ಇದರಿಂದ ನಿಮ್ಗೆ ಸಿಗತ್ತೆ. ಆಮೇಲೆ ಯಾರಾದರೂ ಈ ಶ್ವಾಸಕೋಶಗಳ ಕ್ಯಾನ್ಸರಿಂದ ಬಲಿತಾ ಇರ್ತಾರೆ ನೋಡಿ, ಅಂತ ಅವರಿಗೆ ಮತ್ತೆ ಬ್ರಾಂಕೈಟಿಸ್ ಅವರಿಗೆ ಈ ಮುದ್ರ ಅತ್ಯದ್ಭುತವಾದ ಸಹಾಯ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಈ ಮುದ್ರ ಮಾಡುವಾಗ ಖಂಡಿತವಾಗಿ ಯಾರಾದರೂ ಈ ಮುದ್ರ ಮಾಡಿ ಇದರಿಂದ ಪರಿಹಾರಗಳನ್ನು ತಗೋಬೇಕಂದ್ರೆ ಅಂಥ ವ್ಯಕ್ತಿಗಳು ಖಂಡಿತವಾಗಿ ಧೂಮಪಾನವನ್ನು ಬಿಡಬೇಕಾಗತ್ತೆ. ಆ ಸಮಯದಲ್ಲಿ ಖಂಡಿತವಾಗಿ ನಿಮಗೆ ಫಲಿತಗಳು ಬರುವಂಥವರೆಗಂತೂ ಈ ಧೂಮಪಾನ ಬಿಟ್ಟಿದ ಮೇಲೆ ಈ ಮುದ್ರೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅತ್ಯುತ್ತಮ ಫಲಿತಗಳು ನೀವು ಹೊಂದಬಹುದು ಅಂತ ಹೇಳ್ತಾ ಇದ್ವಿ. ಅದನ್ನು ದಯವಿಟ್ಟು ಗಮನಿಸ್ಕೊಳ್ಳಿ. ಈ ಮುದ್ರವನ್ನು ದಿನಕ್ಕೆ 3 ಸರಿ ಮಾಡಿಕೊಡುವಾಗ ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋದರೆ ನಿಮಗೆ ಸರಿಯಾದ ರಿಸಲ್ಟ್ ಸಿಗತ್ತೆ. ದಿನಕ್ಕೆ 3 ಸರಿ ನಾನು ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ 3 ಬಾರಿ ಮಾಡಿ, ಪ್ರತಿ ಸರಿ 20 ನಿಮಿಷ ಮಾಡಿ. 3 ಬಾರಿ ಮಾಡುವಾಗ ಪ್ರತಿ ಸರಿ ಏನು ಮಾಡಬೇಕು, 3 ಬಾರಿ ಮಾಡುವಾಗ 20 ನಿಮಿಷ ಖಂಡಿತವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಅತ್ಯುತ್ತಮ ಫಲಿತಗಳು ಸಿಗತ್ತೆ. ವೇಗವಂತವಾಗಿ ಈ ಬ್ರಾಂಕೈಟಿಸ್ ಅಂತ ವ್ಯಾಧಿ ಇದೆಯಲ್ಲ, ಇದೊಂಥರ ಬ್ರಾಂಕೈಟಿಸ್ ಬಂದಿರೋರು ಗೊತ್ತಾಗತ್ತೆ ಎಷ್ಟು ಕಷ್ಟ ಇರ್ತದೆ ಅಂದರೆ, ಅದೊಂಥರ ಉಸಿರಾಟದ ಸಮಸ್ಯೆ ಅಂದರೆ ಅಷ್ಟು ಈಜಿ ಇಲ್ಲ ಸ್ನೇಹಿತರೆ. ಒಂದು ಪ್ರತಿ ಕ್ಷಣ ಪ್ರತಿ ಸೆಕೆಂಡ್ ಅವ್ರಿಗೆ ಒಂಥರ ಜೀವನದಲ್ಲಿ ತೊಂದರೆ ಆಗುವಂಥ ಅವಕಾಶ ಇರ್ತದೆ. ಸೊ ಯಾಕಂದರೆ ಉಸಿರಾಟವೇ ಅತಿ ಮುಖ್ಯವಾದದ್ದು, ನಮ್ಗೆ ಗೊತ್ತಿರೋ ವಿಷಯ ಉಸಿರಾಟ ಅನ್ನೋದು ಅತಿ ಮುಖ್ಯವಾದದ್ದು, ಅತಿ ಹೇಳ್ಬೇಕಂದ್ರೆ ಪ್ರಾಮುಖ್ಯವಾಗಿದ್ದು, ಅದನ್ನು ಭಯನೂ ಆಗ್ತಾ ಇರ್ತದೆ. ಅದೇನ ಸ್ವಲ್ಪ ಏರುಪೇರಾದರೆ, ಸ್ವಲ್ಪ ಅಡೆತಡ ಆಗಿದೆ, ಅದರಿಂದ ಜೀವನಕ್ಕೆ ಭಯ ಅಂದರೆ ಜೀವನಕ್ಕೆ ತೊಂದರೆ ಅಂತ ತುಂಬ ಜನ ಅದರಿಂದ ಒಂಥರ ಮಾನಸಿಕವಾಗಿ ಬಾಧೆಯಲ್ಲಿರ್ತಾರೆ. ಅಂಥವ್ರಿಗೆಲ್ಲ ಇದು ಒಂಥರ ರಾಮಬಾಣ, ಅತ್ಯದ್ಭುತವಾದ ಮುದ್ರಾ ಅಂತ ಹೇಳ್ಬೋದು ಈ ಬ್ರಾಂಕಿಯಲ್ ಮುದ್ರಾ. ಇದು ಸುವಚ ಕೋಶ ಮುದ್ರಾ ಅಂತ ಹೇಳ್ತೀವಿ. ಸೊ ದಯವಿಟ್ಟು ಎಲ್ಲರೂ ಪಾಲನೆ ಮಾಡ್ತೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆಮದ್ದುವಾಗಿ ಈ ಅದ್ಭುತವಾದ ಮುದ್ರೆ ಬಗ್ಗೆ ಸೊ ತಿಳ್ಕೊಂಡಿದ್ವಿ ಸ್ನೇಹಿತರೆ. ನಾವೆಲ್ಲರೂ ಪಾಲನೆ ಮಾಡೋಣ, ರೈಟ್? ಎಲ್ಲರಿಗೂ ಹೇಳ್ಕೊಡೋಣ, ನಾವು ಯಾರ್ಯಾರಿಗೆ ಬೇಕಾಗಿದೆ ಅವರೆಲ್ಲ ಪಾಲನೆ ಮಾಡ್ತಾ ಹೋಗಿ.